சிதாமரை சதா வந்தேஹம் தேனுராஜ்ஞி. சித்தலிங்கய்ய அர்ப்பிசுவ காமதீன் ஆர்ட் ப்ரொடக்ஷன்ஸ் ரவர முரளி பவ்ய நடிசித சலனச்சித்திர பிரேமகங்கே. கதை கலைமணி, சித்திரகதை சித்தலிங்கய்ய, சம்பாஷணை பி எல் வேணு, சங்கீத ராஜன் நாகேந்திர, ஹாடுகளு ஷாமசுந்தர குலகர்ணி மத்து துட்டரங்கிகௌட, ஛ாயாகிரகண வி கே கண்ணன், நிர்மாபகரு சித்தலிங்கய்ய மத்து எஸ் டி முரளி, நிர்தேசன குருராஜ். ಹಿಂದ್ಗಡೆ ಬಂದ್ಬಿಡ್ತಾವೆ, ಅದಕ್ಕೆ ನಾವೇ ಮಾಡಕ್ ಆಯ್ತದೆ. ಇದೇ ಕತೆ ನೀವ್ ಎಷ್ಟು ಸಾರಿ ಹೇಳೋದು, ನಾವ್ ಎಷ್ಟು ಸಾರಿ ಕೇಳೋದು, ವಸಿ ಬದಲಾಯಿಸಲೇ ಬಲ್ಲಕ್ಕ. ನಾನು ಲಂಗೋಟಿ ಕಟ್ಟೋಕ್ ಮೊದ್ಲಿಂದ ನೋಡ್ತಾ ಇದ್ದೀನಿ, ನೀನು ಮೃದಂಗದಾಗ ಬರ್ದಿದ್ದ ಬರ್ತೀಯ, ಹಾಡಿದ್ದ ಹಾಡ್ತೀಯ, ನೀನೇನೆಯ ಬದಲಾಯಿಸಿರೋದು. ಈಗ ನೀನ್ ಹೇಳೋದೇನು, ಕೃಷ್ಣ ಹಸಾಕದಿಲ್ಲ, ಅದೇ ಅವನಿಂದ ಬಂತು ಅಂತ ತಾನೆ ಅನುಮಾನ ಇದ್ರೆ ಪಂಚಾಯತ್ದಾರು ಅಸಾನೆ ಕೇಳ್ಬೋದು. ಏ ಕೊಡಂಗಿ, ಅದಿಮ್ಕೊಂಡಿರ್ಲ ಕೃಷ್ಣ, ಅವನ ಹಸ ಅವನು ಕೊಟ್ಬಿಡ. ಹಸಿ ಖರ್ಚು ಮಾಡಿ ಹಣನ ಕಕ್ಕಿ ಹೊಡ್ಕೊಡೋಲಿ. ಲೇ ಮಕಾಂದ ಹೇಳೋ, 4 kg ಬೆಲ್ಲ, 1 ಮರ ಬೇಳೆ, 1 ಮೊಟ್ಟೆ ಹಿಂಡೆ, 1 ಚೀಲ ಬೂಸ, ಮತ್ತಿನ್ನೇನಪ್ಪ ಹಾಕಿದ್ದು? ಕೋಳಿ ಬಿರಿಯಾನಿ ತಿಂತಲ್ಲ, ಅದನ್ನ ಹೇಳ್ದಾರ? ಮರ್ತೇ ಬಿಟ್ಟೆ, ನಮ್ ಕೃಷ್ಣನ ಎರಡು ಪಟ್ನ ಕೋಳಿ ಬಿರಿಯಾನಿ ತಂದಿಟ್ಟು ಮೈ ತಳ್ಕೊಳಗೆ ಅಂತ ಒಳಗೋದ್ರು ಬೆನ್ನು ಜಾವ ಅಂತ ನಾವು ಅದೆ ಬರೋದ್ರಾಗೆ ಎರಡು ಪಟ್ನ ಕೋಳಿ ಬಿರಿಯಾನಿನೂ ತಿಂದ್ಬಿಟ್ಟು ಮುಳೆ ಕಳಿತಾನೆ ಅಂತೈತೆ. ಅಲ್ಲಿಗೆ 250 ಆಯ್ತು, ಕೊಟ್ಟು ಹೊಡ್ಕೊಂಡೋಗ್ಲಿ. ಹ್ಮ್, ಹಸುಗಳನ್ನು ಕದ್ದು ತಂದು ಅದರ ಮುಖಾಂತರ ಹಣ ಸಂಪಾದಿಸುತ್ತಿದ್ದ ಕೃಷ್ಣ. ನಾಟಕದ ನರಸಿಂಹಯ್ಯನ ಹಿರಿಮಗಳು ರಾಧ ಶೀಲ ಎಂಬ ಹಸುವನ್ನು ಸಾಕಿದಳು, ಅದರ ಹಾಲು ಮೊಸರು ಮಾರಿ ಜೀವನ ನಡೆಸುತ್ತಿದ್ದಳು. ಕೃಷ್ಣ ರಾಧಳನ್ನು ಗೋಳಾಡಿಸುತ್ತಾನೆ, ಹಾಗೆ ರಾಧಳನ್ನು ಪ್ರೀತಿಸುತ್ತಿರುತ್ತಾನೆ. ಕೃಷ್ಣ, ಎರಡು ಗಂಜಿನಾದ್ರೂ ಕುಡಿತಿದ್ವಿ, ಅದನ್ನು ಕಿತ್ಕೊಂಡ್ಬಿಟ್ಟಿಯಲ್ಲ, ನಿನ್ನ ಕರಿನಾಗ ಕರಿಯ ನೆಗೆದ್ಬಿದ್ದು ನೆನ್ನಿಕಾಯಾಗ. ರಾಧಾ, ನೀನು ಹುಚ್ಚಿರ್ತಾನೆ, ನಿನ್ಗೆ ಬರ್ಬಾರ್ದು ಅಂತ ಬಡ್ಕೊಂಡು ಹೋಗ. ರಾಧಾ, ಲೇ ಬೇಡ ನೋಡು, ಸುಮ್ಕಿರೆ, ನಿನ್ ಮನೆ ಗುಡಿಸಿ ಗುಂಡಾಂತಿರುವಾಗ. ಲೇ ಒತ್ತು ಬಿಡ್ತೀನಿ ನೋಡಿಗ, ನನ್ ಶಾಪ ನೀನ್ ಸುಮ್ಮನೆ ಬಿಡಲ್ಲ ಕಣೋ. ನಿನ್ ಮನೆ ಕಾಯೋಗ ನನ್ ಬಿಟ್ರೆ ಬೇರೆ ಯಾರವ್ರೆ ಊರಲ್ಲಿ ಹಸ ಕದಿಯವರು? ಲೇ ನೀರ್ ಬದ್ಕೆ, ಮನೆಯಲ್ಲೇ ಕಳ್ಳನ್ ಇಟ್ಕೊಂಡು ನನಗ್ ಶಾಪ ಹಾಕ್ತೀಯ, ಹೊಡ್ಕೊಂಡು ನೀನ್ ಹಸನ. ಓ ರಾಧಾದೇವಿ ಅವರು, ತಿರ್ಗಾ ನಿಮ್ ಶೀಲ ಕಳ್ಕೊಂಡ್ರ? ನಿಮ್ ಹಸ ಸುಶೀಲನ? ಅಲ್ಲಿ ನೋಡಿ, ದೊಡ್ಡ ಎಲ್ಲ ಖಾಲಿ, ಕ್ಯಾಂಪೇ ಕ್ಲೋಸ್ ಮಾಡ್ಬಿಟ್ಟೆ.
ನಾನು ಅದಕ್ಕೆ ಬರ್ಲಿಲ್ಲ. ನೀನ್ ಎಂತವನು, ನಿಮ್ ಮನ್ಸು ಎಂತದ್ದು ಅಂತ ತಿಳಿದೆ. ಮಂತೂರಿ ಬಾಯಿ ಬಂದು ಶಾಪ ಹಾಕ್ದೆ. ನನ್ ಕ್ಷಮಿಸ್ಬಿಡು ಕೃಷ್ಣ. ನೀನೇ ನಂಗೆ ಕ್ಷಮಿಸ್ಬೇಕು. ಯಾಕೊತ್ತಾ, ನಂಗೆ ಬುದ್ಧಿ ಬರ್ಲಿಲ್ಲ ಅಂತ ನಮ್ಮಪ್ಪ ನನ್ನ ತಲೆ ಮೇಲೆ ಹೊಡೆದ. ಪಾಠ ಬರ್ಲಿಲ್ಲ ಅಂತ ಮೇಷ್ಟ್ರು ನನ್ ಬೆನ್ನೆಲೆ ಬಾಸುಂಡೆ ಬರಂಗ್ ಹೊಡೆದ್ರು. ಆಗೆಲ್ಲ ಬರ್ದಿದ್ ಬುದ್ಧಿ ನೀ ನನ್ ಮನ್ಸಿನ ಮೇಲೆ ಹೊಡೆದ ನೋಡು, ತಕ್ಷಣ ಬಂದ್ಬಿಡ್ತು. ಒಂದಿನ ಹಸ ಕಾಣ್ಲಿಲ್ಲ ಅಂತ ನೀನ್ ಎಷ್ಟು ಗೋಳಾಡದೆ, ಹಂಗೆ ಎಷ್ಟೋ ಜನ ತಮ್ಮ ಮಸಿಗಳು ಕಾಣದೆ ಎಷ್ಟು ಗೋಳಾಡಿ ಶಾಪ ಹಾಕಿದ್ರು. ಅದನ್ನೆಲ್ಲ ನಂಗ್ ತಿಳಿಯೋಂಗ್ ಮಾಡ್ದಳು ನೀನು. ಅದಕ್ಕೆ ಅವರೆಲ್ಲರ ಪರವಾಗಿ ನೀನೇ ನಂಗೆ ಕ್ಷಮಿಸ್ಬೇಕು. ನಾನು ಕ್ಷಮಿಸ್ಬೇಕು ಅಂದ್ರೆ ನನ್ ಜೊತೆಗ್ ಬಾ. ಎಲ್ಗೆ? ಹೆಣ್ಣಿನ ಶಾಪ ವಂಶನೂ ನಾಶ ಮಾಡ್ಬಿಡ್ತೈತಿ ಅಂತ ಹೇಳ್ತಾರೆ. ಹಂಗಾಗ್ಬಾರ್ದ. ನೀನ್ ನಡ್ನಗ್ತ ನನ್ ಕಣ್ಣಿಂದ ಚೆನ್ನಾಗಿರ್ಬೇಕು. ಅದಕ್ಕೆ ನಾನ್ ಆಚೆ ಶಾಪ ಎಲ್ಲ ಹೊಂಟೋಗ್ಲಿ, ದೋಷ ಪರಿಹಾರ ಆಗ್ಲಿ ಅಂತ ದೃಷ್ಟಿ ತೆಗಿತೀನಿ. ಬಾ. ನಂಗ ಅದ್ರಾಗೆಲ್ಲ ನಂಬಿಕೆ ಇಲ್ಲ, ನಾ ಬರಲ್ಲ. ನನಗ್ ನಂಬಿಕೆ ಇದೆ, ಬಾ ಅಂದ್ರೆ ಬರ್ಬೇಕು. ಬಾ. ಬಿಡ ಬಿಡ. ಅದರೆ ನಾಯಿ ಶಾಪ ಬಿಡ್ತು ಬಿಡ್ತು, ಪಾಪಿ ಶಾಪ ಬಿಡ್ತು ಬಿಡ್ತು, ಪರದೇಶಿ ಶಾಪ ಬಿಡ್ತು ಬಿಡ್ತು. ಸಾಕಿರದ. ಏ ಕೃಷ್ಣ, ಶಾಪ ವಿಮೋಚನೆ ಮಾಡುವಾಗ ಮಾತಾಡಬಾರದು, ಸುಮ್ಕಿರು. ಹಾಕಿ ಶಾಪ ಎಲ್ಲ ಬಿಟ್ಟೋಯ್ತು. ಎದ್ದ ಶಾಪ ಏನು ನಿವಾರಣೆ ಮಾಡ್ದೆ, ಆದ್ರೆ ನನ್ನ ಬಟ್ಟೆ ನೆನ್ಸ್ಬಿಟ್ಟಲ್ಲ, ಈಗ ನಾನು ಯಾತ್ರ ಮುಗಿಸ್ಕೊಳ್ಳಿ. ತಗೋ ಕೊಡಮ್ಮ. ತಗೋ ತಗೋ. ಹೀಗಿರಲು ಕುಡಿತದಲ್ಲಿ ದಾಸನಾಗಿದ್ದ ರಾದಳ ಅಪ್ಪ ಹಸುವನ್ನು ಮಾರಿದ್ದನು. ಕೃಷ್ಣನೇ ಹಸು ಕದ್ದನೆಂದು ತಪ್ಪಾಗಿ ತಿಳಿದಿದ್ದ ರಾದ ಕೃಷ್ಣನನ್ನು ಸಪಿಸುವಳು. ಹಸುವನ್ನು ಕಾಣದೆ ಸೋತ ಮುಖ ಹೊತ್ತು ಮನೆಗೆ ಬಂದ ರಾದಳಿಗೆ ತನ್ನ ಅಪ್ಪನೇ ಹಸುವನ್ನು ಕಟುಕರಿಗೆ ಮಾರಿದ ವಿಷಯ ತಿಳಿಯುವುದು. ಹಸುವನ್ನು ಕೊಡುವಂತೆ ಕಟುಕರಲ್ಲಿ ರಾದ ಅಂಗಲಾಚುವಳು. ಇಚ್ಚ ಮಗನೇ ಅಂದ್ರೆ ಗಾಳಿ ಹಿಂಗೇನ ಕುಳ್ದು ನನ್ನ ಮಗನೇ ಚಡ್ಡಿನ ಇಲ್ದಂಗ್ ಓಡಿಸ್ತಾ ಇದ್ದೆ. ಆದ್ರೆ ಊರಲ್ಲಿರೋ ಅಕ್ಕ ತಂಗಿಯರ್ ನೋಡಿ ಅಸಹ್ಯ ಪಟ್ಕೋತಾರಲ್ಲ ಅಂತ ಬಿಡ್ತಾ ಇದೀನಿ. ತಿರುಗ್ ನೋಡ್ದಂಗ್ ಓಡೋ ಬೋಡ ಅಂದ್ರೆ ಏನ್ ಮದ್ಯೆ ನೀನ್ ಯಾಕೆ ಬಂತು ಈ ಕೆಟ್ಟ ಬುದ್ಧಿ? ಎಲ್ಲಂದ್ರೆ ಅಲ್ಲಿ ಬಟ್ಟೆ ಬದಲಾಸಕ್ಕೋದ್ರೆ ಹಿಂಗಾಗೋದು ತಿಳ್ಕೋ. ಈ ಸ್ಥಿತಿಯಲ್ಲಿ ನೀನ್ ಊರೊಳಕ್ ಹೋದ್ರೆ ನಿನ್ ಗತಿ ಅರ್ಹರ ಮಹಾದೇವ್. ಮಧುಮಗಳು ನೀನಾದರೆ ಮಧುಮಗನು ನಾನಾಗುವೆ. ಒಲವೆಂಬ ಹೂಹಾದಿಗೆ ನಾ ಸಿರಿ ಮುಟ್ಟ ಮಳೆ ಸುರಿಸುವೆ. ಅವಳ ಹಿಂದೆಯೇ ಬಂದಿದ್ದ ಕೃಷ್ಣ ತನ್ನ ಬೆಳ್ಳಿಯ ಉಡುದಾರವನ್ನು ಕಟಗರಿಗೆ ಕೊಟ್ಟು ಹಸುವನ್ನು ಬಿಡಿಸಿಕೊಂಡು ರಾದಳಿಗೆ ಕೊಡುವನು. ಕೃಷ್ಣನನ್ನು ತಪ್ಪಾಗಿ ತಿಳಿದಿದ್ದಕ್ಕೆ ರಾದ ಮರುಗುವಳು ಹಾಗೂ ಅವನಲ್ಲಿ ಕ್ಷಮೆ ಕೇಳುವಳು. ರಾದ ಕೂಡ ಕೃಷ್ಣನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾಳೆ. ಮೊಸರು ಮಾರಿ ಬಂದ ಹಣದಿಂದ ಕೃಷ್ಣನಿಗೆ ಉಡುದಾರವನ್ನು ಮಾಡಿಸಿಕೊಡುತ್ತಾಳೆ. ದುಷ್ಟನೊಬ್ಬನ ಕೈಯಿಂದ ರಾದಳ ಮಾನವನ್ನು ಕೃಷ್ಣ ಕಾಪಾಡುತ್ತಾನೆ. ರಾದಳನ್ನು ಮದುವೆಯಾಗಲು ಕೃಷ್ಣ ತಯಾರು ನಡೆಸುತ್ತಿರಲು ರಾದಳ ಸುಖ ಬಯಸಿದ್ದ ದುಷ್ಟ ರಾದಳ ತಂದೆಗೆ ಹೆಂಡ ಮತ್ತು ಹಣದ ಅಮಿಷ ತೋರಿಸಿ ಪಾರ್ಶ್ವವಾಯು ಪೀಡಿತನಿಗೆ ರಾದಳನ್ನು ಮದುವೆ ಮಾಡಿಸುತ್ತಾನೆ. ರಾದಳ ಗಂಡ ಅಪ್ಪಾಜಿಯದ್ದು ಮುಗ್ಧ ಮನಸ್ಸು. ರಾದ ಅವಳಾಗಿಯೇ ಬರುವವರೆಗೆ ಅವಳ ಮೈ ಮುಟ್ಟುವುದಿಲ್ಲವೆಂದು ಹೇಳುವನು ಹಾಗೂ ಅದರಂತೆಯೇ ನಡೆಯುವ. ಗಂಜಿ ಸಿಕ್ಕಿದ್ರು ಬೇಡ, ಅವನ ಪ್ರೀತಿನೇ ನನಗೆ ಸಾಕು. ಬೇರೆಯವ್ರ ಜೊತೆ ಮೃಷ್ಟನ್ನ ತಿಂದು ಬಾಳೋದಕ್ಕಿಂತ ಮನಸ್ ಕೊಟ್ಟ ಜೊತೆ ಒಂದಿನ ಬದುಕಿದ್ರೆ ನನ್ಗೆ ಅಷ್ಟೇ ಸಾಕು. ನಾನು ಈ ಮದುವೆ ಗೊಪ್ಪನ ಒಬ್ಬನ ಒಬ್ಬನ ಏನು ಬೊಗಳ್ದೆ ಅಷ್ಟಲ್ಲದೆ ತಾಯಿ ಹಾಗೂ ಸಹೋದರಿಯ ಕಾಟದಿಂದ ಅವಳಿಗೆ ನೆಮ್ಮದಿ ಕೊಡಿಸುವನು. ಅಪ್ಪಾಜಿಯ ತಂದೆಗೆ
ಮಗನ ಮೇಲೆ ಅಪಾರ ಪ್ರೇಮ, ಮಗನ ಸುಖಕ್ಕಾಗಿ ಏನು ಬೇಕಾದರೂ ಮಾಡುವವರಾಗಿದ್ದರು. ಈ ಮಧ್ಯೆ ಕೃಷ್ಣ ರಾಧೆಯನ್ನು ಹುಡುಕಿಕೊಂಡು ಅಲ್ಲಿಗೆ ಬರುತ್ತಾನೆ. ಅಲ್ಲಿ ರಾಧಾ ಕೃಷ್ಣನ ಕೊರಗಿನಲ್ಲೇ ದಿನ ತಳ್ಳುತ್ತಿರುತ್ತಾಳೆ. ದುಷ್ಟರಿಂದ ಅಪ್ಪಾಜಿಯನ್ನು ರಕ್ಷಿಸಿದ ಕೃಷ್ಣನನ್ನು ಅಪ್ಪಾಜಿ ಅಲ್ಲೇ ಉಳಿಸಿಕೊಳ್ಳುವನು. ರಾಧಳನ್ನು ಹೇಗಾದರೂ ಮಾಡಿ ಅನುಭವಿಸಬೇಕೆಂದು ಅಪ್ಪಾಜಿಯ ಸಹೋದರಿಯ ಗಂಡ ಹೊಚ್ಚು ಹಾಕುತ್ತಿರುತ್ತಾನೆ. ಈ ಮಧ್ಯೆ ಕೃಷ್ಣ ರಾಧೆಯರ ಪ್ರೇಮ ಅಪ್ಪಾಜಿಗೆ ತಿಳಿಯುವುದು, ಆದರೂ ಏನು ತಿಳಿಯದ ಹಾಗೆ ನಡೆಯುತ್ತಿರುತ್ತಾರೆ. ತನ್ನ ಹತ್ತಿರ ಇರುವುದಕ್ಕಿಂತ ಕೃಷ್ಣ ಹತ್ತಿರ ರಾಧ ಚೆನ್ನಾಗಿರುತ್ತಾಳೆ ಎಂದು ಅಪ್ಪಾಜಿ ಬಯಸುತ್ತಾನೆ. ರಾಧಳನ್ನು ಸಹೋದರಿಯ ಗಂಡ ಕೆಡಿಸಲು ಪ್ರಯತ್ನಿಸುವಾಗ ಅಪ್ಪಾಜಿ ತಡೆಯಲು ಪ್ರಯತ್ನಿಸುತ್ತಾರೆ. ಅದರಲ್ಲಿ ಅಪ್ಪಾಜಿಗೆ ಸೋಲಾಗುತ್ತದೆ. ನಾನು ಚಿಕ್ಕವನಾಗಿದ್ದಾಗ ಎದ್ದೇಟಿಗೆ ನಮ್ಮ ಅಮ್ಮನ ಮುಖ ನೋಡ್ತಿದ್ದೆ, ಈಗ ಅಷ್ಟೇ ಲಕ್ಷಣವಾಗಿರೋ ನಿನ್ನ ಮುಖ ನೋಡ್ತಾ ಇದ್ದೀನಿ. ನಾನೇನ್ ಜಂಬಕ್ಕೆ ಹೇಳ್ತಾ ಇಲ್ಲ, ನನ್ನ ಹೆಂಡತಿ ಈ ಮನೆ ಮಹಾಲಕ್ಷ್ಮಿ ಇದ್ದಂಗೆ. ಆದ್ರೆ ಒಂದು ಸಣ್ಣ ಮಿಸ್ಟೇಕು, ನಮ್ಮಮ್ಮ ನನ್ನ ಮುಟ್ಟೆ ಬಸ್ತಿದ್ಲು, ನೀನು ಮುಟ್ಟಿದ್ರೆ ಹಾಕ್ಬಿಟ್ರೆ. ಈ ವಿದ್ಯೆ ಎಲ್ಲ ನೀನು ಎಲ್ಲಿ ಕಲ್ತ್ಕೊಂಡೆ? ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಅತ್ತೆ ನಾದಿನಿಯರಿಂದಾಗಿ ರಾಧಳ ಮಾನ ಉಳಿಯುವುದು. ಮಾವನಲ್ಲಿ ತನ್ನ ಬಗ್ಗೆ ಏನಾದರೂ ಹೇಳಿದರೆ ಅವಳ ಮಗಳಿಗೆ ಕೆಡುಕಾಗುವುದು ಎಂದು ಅತ್ತೆಗೆ ಹೆದರಿಸುತ್ತಾನೆ ಆ ದುಷ್ಟ. ಮಾವ ಬಂದಾಗ ರಾಧಳ ಮೇಲೆಯೇ ಅಪವಾದ ಹೊರಿಸಿ ಅವಳನ್ನು ಮನೆಯಿಂದ ಹೊರಹಾಕಿಸ್ತಾನೆ. ಇದರಿಂದ ನೊಂದ ರಾಧ ಸಾಯಲು ಹೊರಟಾಗ ಕೃಷ್ಣ ತಡೆಯುತ್ತಾನೆ. ಅಪ್ಪಾಜಿಯೊಂದಿಗೆ ಸುಖವಾಗಿ ಬಾಳೆಂದು ತಿಳಿಸಿ ಕೃಷ್ಣ ಸಾಯುತ್ತಾನೆ. ಅದರಲ್ಲೇ ತಪ್ಪು ರಾಧ, ನನಗಿರೋ ಆಸೆ ಇಷ್ಟೇ, ನಿನಗಿಂತ ಮೊದಲು ನಾನ್ ಸತ್ತೋಗ್ಬೇಕು. ಆಗ ಎಲ್ರದ್ರಿಗೂ ನಿನ್ ಕಣ್ಣೀರಾಗ್ತೇ ಹೋದ್ರು ಮನಸ್ಸಲ್ಲಾದ್ರೂ ದುಃಖ ಪಡ್ತೀಯ ಅಲ್ವಾ ಕೃಷ್ಣ? ಮೊದ್ಲೇ ಗಾಯವಾಗಿರೋ ಮನ್ಸಿನ ಮೇಲೆ ಬರ ಹೇಳ್ದು ಮತ್ತಷ್ಟು ನೋಯಿಸ್ಬೇಡ. ರಾಧಳ ಹಿಂದೆ ಅವಳಿಗೆ ತಿಳಿಯದೆಯೇ ಬಂದಿದ್ದ ಅಪ್ಪಾಜಿ ರಾಧಳನ್ನು ಕರೆದುಕೊಂಡು ಹೋಗುತ್ತಾನೆ. ಅಪ್ಪಾಜಿಯ ಸಹೋದರಿಯು ತಾನು ಮುಂಡಿಯಾದರೂ ಪರವಾಗಿಲ್ಲ ಎಂದು ತಿಳಿದು ಮುತ್ತಿನಂತಹ ಅತ್ತಿಗೆಗೆ ಅನ್ಯಾಯವಾಗಿದ್ದ ದುಷ್ಟ ಗಂಡನನ್ನು ಮನೆಯಿಂದ ಹೊರತಳ್ಳುವಳು. ಅಪ್ಪಾಜಿ ಮತ್ತು ರಾಧ ಒಂದಾಗುವರು, ಮನೆ ಮಂದಿಗೆಲ್ಲ ಸಂತೋಷವಾಗುವ. ಸಿದ್ದಲಿಂಗಯ್ಯನವರು ಅರ್ಪಿಸಿದ ಅಮೋಘ ಚಿತ್ರ ಪ್ರೇಮಗಂಗೆ. ಅವ್ರ ಮನುಷ್ಯರಲ್ಲ, ದೇವರು ದೇವರು ರಾಧ. ಒಂದ್ ಹೆಣ್ಣಿಗೆ ಕುಂಟ್ನೇ ಆಗ್ಲಿ ಕುರುಡ್ನೇ ಆಗ್ಲಿ ತಾಳಿ ಕಟ್ಟಿದ ಗಂಡನೇ ದೇವರು. ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಆತರದಲ್ಲಿ ನೀನು ಇಲ್ಲಿವರೆಗೂ ಬರ ಹಾಗೆ ಮಾಡಿದೆ, ನನ್ನ ಕ್ಷಮಿಸ್ಬಿಡು ರಾಧ, ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ವಾಪಸ್ ಹೋಗು. ಕೃಷ್ಣ, ನಾನು ನಿನ್ನ ಜೊತೆ ಹೊರಟೋಗ್ಬೇಕು ಅಂತ ಬರಲಿಲ್ಲ. ನನ್ನ ಗಂಡನ ಬಿಟ್ಟು ನಾನು ಬರಲಾರೆ ಅಂತ ಹೇಳಕ್ಕಂದೆ. ಕೃಷ್ಣ, ಇನ್ಮೇಲಾದ್ರೂ ನನ್ನ ಮರೆತು ಬೇರೆ ಮದುವೆ ಮಾಡ್ಕೊಂಡು ಸುಖವಾಗಿರು. ಗಂಗೆ ಅಷ್ಟೇ ಪವಿತ್ರವಾಗಿದ್ದಾಳೆ, ಅವಳ ಮನಸ್ಸು ನೋವಾಗ್ದಾಗ ನೋಡ್ಕೊಳ್ಳಿ. ಬದುಕಿದ್ರೆ ಒಬ್ಬರನ್ನೊಬ್ಬರು ನೋಡೋ ಸಂದರ್ಭ ಬರಬಹುದು, ಆಗ ಹಳೆ ನೆನಪು ಬಂದು ನಿನ್ ಮನಸ್ಸಿಗೆ ವೇದನೆ ಆಗ್ಬಹುದು. ನೀನ್ ನೆಮ್ಮದಿಯಾಗಿ ಸುಖವಾಗಿ ಬಾಳ್ಬೇಕು ಅಂತಲೇ ನಾನು ಈ ನಿರ್ಧಾರಕ್ಕೆ ಬಂದೆ. ನೀವು ಗಂಡ ಅಂತಿಬ್ರು ನಗ್ನಟ್ಟ ಸುಖವಾಗಿ ಬಾಳ್ಬೇಕು,
ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಪ್ಲೀಸ್ ಮಾಮಾ.